Hi friends, welcome my channel Asha Venkatesh Lifestyle. Today recipe green mutton chapathi yav riti madodanta nodkolana banni. Modlige illi 1 kg kuri mamsana tagondidini. Iga bandlina kayak idbeku. Kaada bandlige illi 2 chamcha enneyana hakta idini. Enne chennagi bisi agbeku. Iga idakke 2 rinda 3 inchu chakke hakta idini. ಈಗ ಇದಕ್ಕೆ 10 ರಿಂದ 12 ಲವಂಗನ ಕೂಡ ಸೇರಿಸ್ತಾ ಇದೀನಿ ಹಾಗೆ ಒಂದು ಚಮಚ ಕಾಳುಮೆಣಸನ್ನು ಕೂಡ ಸೇರಿಸ್ತಾ ಇದೀನಿ ಈಗ ಒಂದು ರೆಂಬೆ ಶುಂಠಿಯನ್ನು ಸಹ ಸೇರಿಸ್ತಾ ಇದೀನಿ ಈಗ ಎರಡು ಗೆಡ್ಡೆ ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ತಾ ಇದೀನಿ ಸೇರಿಸಿದ ನಂತರ ಇದನ್ನು ಕೂಡ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಬೇಕು ಶುಂಠಿ ಕ್ವಾಂಟಿಟಿ ಕಡಿಮೆ ಇರಲಿ ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಲಿ ನೀವು ಯಾವುದೇ ನಾನ್ ವೆಜ್ ರೆಸಿಪಿ ಮಾಡಿ ಯಾವಾಗಲೂ ಶುಂಠಿ ಕ್ವಾಂಟಿಟಿ ಕಡಿಮೆ ಇದ್ದು ಬೆಳ್ಳುಳ್ಳಿ ಕ್ವಾಂಟಿಟಿ ಜಾಸ್ತಿ ಇರಬೇಕು ಖಾರಕ್ಕೆ 7ರಿಂದ 8 ಹಸಿಮೆಣಸಿನಕಾಯಿಯನ್ನು ಸಹ ಬಳಸ್ತಾ ಇದೀನಿ ಖಾರ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಹಸಿಮೆಣಸಿನಕಾಯಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೋಬೋದು ಕಮ್ಮಿ ಬೇಕು ಅಂದರೆ ಕಡಿಮೆ ಮಾಡ್ಕೊಬೋದು ನಿಮ್ಮ ಖಾರಕ್ಕೆ ಅನುಸಾರವಾಗಿ ನೀವು ಬಳಸ್ಬೋದು ಈಗ ಇದನ್ನು ಕೂಡ ಒಂದು 30 ಸೆಕೆಂಡ್ಗಳ ಕಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ನಾನು ದಪ್ಪದಾಗಿರ್ತಕ್ಕಂಥ 3 ಈರುಳ್ಳಿಯನ್ನು ದಪ್ಪ ದಪ್ಪದಾಗಿ ಹೆಚ್ಚಿದ್ದೀನಿ ಇದನ್ನು ಕೂಡ ಸಹ ಫ್ರೈ ಮಾಡ್ಕೊಬೇಕು ಇದನ್ನು ಕೂಡ 1 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಬೇಕು ಖಾರಕ್ಕೆ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ಪುಡಿಗಳನ್ನು ಬಳಸ್ತಾ ಇಲ್ಲ ಹಸಿಮೆಣಸಿನಕಾಯಿ ಖಾರನೇ ಸಾಕು ಈಗ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಅರಿಶಿಣನ ಕೂಡ ಸೇರಿಸ್ತಾ ಇದೀನಿ ಅರಿಶಿಣ ಸೇರಿಸಿದ ನಂತರ ಮತ್ತೆ 30 ಸೆಕೆಂಡ್ಗಳ ಕಾಲ ಈರುಳ್ಳಿಯನ್ನು ಹುರ್ಕೊಬೇಕು ಈರುಳ್ಳಿ ಹುರ್ಕೊಂಡಿದ ನಂತರ ಇಲ್ಲಿ ಕಲರ್ಗೋಸ್ಕರ ನಾನಿಲ್ಲಿ 10 ಪಾಲಕ್ಕೆಲೆಯನ್ನು ತೊಗೊಂಡಿದ್ದೀನಿ ಪಾಲಕ್ಕೆಲೆ ಹಾಕೋದ್ರಿಂದ ಚಾಪಿಸ್ ಕೂಡ ಗ್ರೀನ್ ಕಲರ್ ಆಗಿ ಬರುತ್ತೆ ಹೋಟೆಲ್ಗಳಲ್ಲೆಲ್ಲ ಕಲರ್ಗೋಸ್ಕರನೇ ಪಾಲಕ್ ಸೊಪ್ಪನ್ನು ಬಳಸ್ತಾರೆ ರುಚಿನೂ ಸಹ ಚೆನ್ನಾಗಿರುತ್ತೆ ಒಂದು ಹಿಡಿ ಪುದೀನ ಕೂಡ ಸೇರಿಸಿದ್ದೀನಿ ಈಗ ಪುದೀನ ಪಾಲಕ್ ಸೊಪ್ಪು ಹಾಕಿದ ನಂತರ ಇದನ್ನು ಕೂಡ 30 ಸೆಕೆಂಡ್ಗಳ ಕಾಲ ಹುರ್ಕೊಬೇಕು ಈಗ ಹುರ್ಕೊಂಡಿದ ನಂತರ ಇಲ್ಲಿ ನಾನು 2 ದಪ್ಪದಾಗಿರತಕ್ಕಂಥ ಟೊಮೊಟೋನ ತೊಗೊಂಡಿದ್ದೀನಿ ಟೊಮೊಟೋನ ಕೂಡ ಸೇರಿಸ್ತಾ ಇದೀನಿ ಟೊಮೊಟೊ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಪಾಲಕ್ ಸೊಪ್ಪು ಹಾಕೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಕಲರ್ ಕೂಡ ಗ್ರೀನ್ ಕಲರ್ ಆಗಿ ಬರುತ್ತೆ ಕೆಲವು ಮನೆಗಳಲ್ಲಿ ಮಾಡಿದಾಗ ಗ್ರೀನಿಶ್ ಆಗಿ ಬರಲ್ಲ ಅದ್ರ ಟಿಪ್ಸ್ ಏನಪ್ಪ ಅಂತ ಹೇಳಿದ್ರೆ ಪಾಲಕ್ ಸೊಪ್ಪು ಹಾಕೋದ್ರಿಂದ ಗ್ರೀನ್ ಕಲರ್ ಬರುತ್ತೆ ಈಗ ನಾನಿಲ್ಲಿ ಒಂದು 2 ಚಮಚ ಹುರುಗಡಲೆಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹುರುಗಡಲೆ ಗ್ರೇವಿ ಗಟ್ಟಿ ಬರೋದಕ್ಕೋಸ್ಕರ ಈಗ ನಾನು ಅರ್ಧ ಹೋಳ್ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ 30 ಸೆಕೆಂಡ್ಗಳ ಕಾಲ ಹುರ್ಕೊಬೇಕು ನಂತರ ಇಲ್ಲಿ ನಾನು ಗ್ಯಾಸನ್ನು ಆಫ್ ಮಾಡ್ತೀನಿ ಆಫ್ ಮಾಡಿದ ನಂತರ ನಾನಿಲ್ಲಿ ಇದಕ್ಕೆ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಇದೆಲ್ಲವನ್ನು ತಣ್ಣಗಾಗಕ್ಕೆ ಬಿಡೋಣ ತಣ್ಣಗಾಗಕ್ಕೆ ಬಿಟ್ಟಿದ ನಂತರ ಈಗ ಒಂದು ಮಿಕ್ಸಿ ಜಾರ್ಗೆ ಇವುಗಳನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ಜಾರ್ನ ತೊಳೆದು ಅದರ ಮಸಾಲೆ ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡಿದ್ದ ನಂತರ ಈ ಕಡೆ ಕುಕ್ಕರ್ನ ಕಾಯಕ್ಕಿಟ್ಟಿದ್ದೆ ಕುಕ್ಕರ್ಗೆ ಈಗ ನಾನು 1 ಚಮಚ ಎಣ್ಣೆಯನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಿರುವಂತಹ ಎಣ್ಣೆಗೆ ಅರ್ಧ ಈರುಳ್ಳಿ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಅದನ್ನು ಕೂಡ ಇಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡಿದಂತಹ ಈರುಳ್ಳಿಗೆ ಈಗ ನಾನು ಇಲ್ಲಿ ಕುರಿ ಮಾಂಸವನ್ನು ಸಹ ಸೇರಿಸ್ತೀನಿ ಇದನ್ನು ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಮಾಂಸವನ್ನೆಲ್ಲ ಸೇರಿಸಿದ ನಂತರ ಈಗ 2-3 ನಿಮಿಷ ಚೆನ್ನಾಗಿ ಹುರ್ಕೊಬೇಕು ಎಲ್ಲಿ ತನಕ ಅಂತೇಳಿದ್ರೆ ಮಟನ್ನಲ್ಲಿರುವಂತಹ ನೀರಿನಂಶ ಪೂರ್ತಿಯಾಗಿ ಡ್ರೈ ಆಗಬೇಕು ಅಲ್ಲಿ ತನಕ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಈಗ ಹುರಿದಿಟ್ಟಿರ್ತಕ್ಕಂಥ ಮಾಂಸಕ್ಕೆ ನಾನು ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದೀನಿ ಹುರಿ ಯಾವಾಗಲೂ ಹೈ ಫ್ಲೇಮಲ್ಲೇ ಇರಲಿ ಮಾಂಸ ಹುರಿಯೋ ತನಕ ಈಗ ಉಪ್ಪನ್ನು ಸೇರಿಸಿದ ನಂತರ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇಷ್ಟ ಆದರೆ ಸಾಕು ನೀರೆಲ್ಲ ಹಿಂಗಿ ಎಣ್ಣೆ ಬಿಟ್ಟಿದೆ ಈಗ ಇದಕ್ಕೆ ರುಬ್ಬಿರ್ತಕ್ಕಂತಹ ಮಸಾಲೆಯನ್ನೆಲ್ಲ ಸೇರಿಸ್ಕೊಳ್ಳೋಣ ನೀರು ಮಸಾಲೆ ಎಲ್ಲನ ಸೇರಿಸ್ಕೊಂಡ್ಮೇಲೆ ಈಗ ಒಂದೊಳ್ಳೆ ಮಿಕ್ಸ್ ಕೊಡೋಣ ಗ್ರೇವಿ ಇಷ್ಟು ಹದದಲ್ಲಿದ್ದರೆ ಸಾಕು ಇತ್ಲ ತೆಳ್ಳಗೂ ಬೇಡ ಇತ್ಲ ಗಟ್ಟಿಗೂ ಬೇಡ ಇಷ್ಟಿದ್ರೆ ಸಾಕು ನೋಡಿ ಒಂದ್ಸಲ ಸೌಟಲ್ಲಿ ತಿರುವಿ ತೋರಿಸ್ತೀನಿ ಯಾವ ರೀತಿ ಇರಬೇಕು ಅಂತೇಳಿ ಇಷ್ಟಿದ್ರೆ ಸಾಕು ನೋಡಿರಿ ಇಷ್ಟು ಗ್ರೀನ್ ಕಲರ್ ಇದೆ ಈಗ ಇದನ್ನು
ವಿಷಲ್ ಬರೋಕ್ಕೆ ಬಿಡೋಣ. ಈಗ ಲಿಫ್ಟ್ ಕ್ಲೋಸ್ ಮಾಡಿ ಮೂರು ವಿಷಲ್ ಬರೋದಕ್ಕೆ ಬಿಡೋಣ. ಮೂರು ವಿಷಲ್ ಕೂಗಲಿ. ಮೂರು ವಿಷಲ್ ಕೂಗಿದೆ ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತೇಳಿ. ನೋಡಿ ಇಷ್ಟು ಗ್ರೀನ್ ಕಲರ್ ಬಂದಿದೆ. ಇದು ಮೇನ್ ರೀಸನ್ ಬಂದುಬಿಟ್ಟು ಪಾಲಕ್ ಹಾಕಿರೋದ್ರಿಂದ ಇಷ್ಟು ಗ್ರೀನ್ ಕಲರ್ ಬಂದಿದೆ ನೋಡಿ, ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಈಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣನ್ನು ಹಿಂಡಬೇಕು. ಹಿಂಡಿ ಒಂದು ತಿರುಗು ಹಾಕಿದ್ಮೇಲೆ ರೆಡಿ ಟು ಸರ್ವ್. ಥ್ಯಾಂಕ್ ಯು ಫಾರ್ ವಾಚಿಂಗ್.